ಬಿಜೆಪಿ ಮಾಡಿದ ಕೆಲಸಕ್ಕೆ ಬಿಜೆಪಿ ಹೋಗ್ಬಿಟ್ಟಿದ್ರು. ನೀವು ಈ ತರ ಕೆಲಸ ಮಾಡ್ಬೇಡಿ, ಮಾರೋದ ಕೆಲಸ ಸರಿಯಾಗಿ ಮಾಡಿ. 5000 ಬೇರೆ ಮೊಬೈಲ್ ನಲ್ಲಿ ಸಕ್ಸಸ್ಫುಲ್ ಅಂತ ಮೆಸೇಜ್ ಬಂತ, ದುಡ್ಡು ಬಂದಿಲ್ಲ. ನೀವು ಈ ತರ ಕೆಲಸ ಮಾಡ್ಬೇಡಿ, ನೀವು ಹೋಗ್ಬಿಡ್ತೀರಾ. 10 ರೂಪಾಯಿ 20 ರೂಪಾಯಿ ಜನ ಕೈನಲ್ಲಿ ಇರಲ್ಲ ಬಸ್ಗೆ ಹೋಗಕ್ಕೆ, ಅದು ಹೆಲ್ಪ್ ನಾ. ಬಡವರಿಗೆ ಕಷ್ಟ ಕೊಡ್ಬೇಡಿ, ಇದು ಬಡವರಿಗೆ ಕಷ್ಟ. ಇದು ಏನು 10 ರೂಪಾಯಿ 20 ರೂಪಾಯಿ ಬಸ್ಗೆ ಏನು, ಅದು ಕಾಲಿಲ್ಲ. ಅವನು ಕುಟ್ಟಿ ಹೋಗ್ತಾರೆ, ಕೋಟಿ ಕೋಟಿ ಎಲ್ಲ ತಿನ್ಬಿಡಿ. ಅದು 5000 ಕೋಟಿ ಯಾರು ಮನೆಯಿಂದ ಕೊಡ್ತಾರೆ ಇಲ್ವಲ್ಲ. ಈಗ ಎಲ್ಲರಿಗೂ ಫ್ರೀ ಕೊಟ್ರ, ಫ್ರೀ ಕೊಟ್ರ ಉಂಡು ಉಂಡು ಆರಾಮ ಕೊಡ್ತಾರೆ. ಫ್ರೀ ಒಂದಿನ ಕೆಲಸ ಮಾಡಕ್ ಹೇಳ್ರಿ, ಹೊಲದಾಗ ಮನೆಯಾಗ ಎಲ್ಲರ ಸಿಟಿ ಎಲ್ಲ ಕ್ಲೀನ್ ಮಾಡೋದು ಇದೆಲ್ಲ ಫ್ರೀ ಒಂದಿನ ಮಾಡಕ್ಕಾದ್ರೆ ಈ ಯೋಜನೆಗಳು ಬೇಕು. ಇದ್ರ ಜೊತೆಗೆ ಕೆಲಸನು ಮಾಡ್ಬೇಕು ಅವರು. ನಾವು ರೈತರು ಅಲ್ಲಿ ಕೂಲಿಯಾಳಿಂದ ಸಹಾಯತೆ ಕರೆಂಟ್ ಕೊಡ್ಬೇಕು 24 ತಾಸು. ರಾತ್ರಿ ಯಾವಾಗ ಕೊಡ್ತಾನೆ, ಹೋಗಿ ನಾವು ಹಾವು ಕಡ್ಸ್ಯಾನ, ಹುಳ ಕಡ್ಸ್ಯಾನ, ಕಲ್ ತುಳಿ ಮುಳ್ ತುಳಿ ಅದು ಎಲ್ಲ ಮಾಡ್ತಾರೆ. ಭಾರಿ ಕಷ್ಟ ಐತೆ ರೈತರಿಗೆ. ಒಬ್ರು ನೌಕರದಾರದಂದ್ರೆ ಅವ್ನಿಗೆ ತಿಂಗಳ ಕರೆಕ್ಟ್ ಸಂಬಳ ಬರುತ್ತೆ. ಅವ್ನು ಎಷ್ಟು ಕೆಲಸ ಮಾಡಿದ, ಯಾರು ಮಾಡಿದ್ರೆ ಅವ್ನ ಲೆಕ್ಕನ ಇರ್ತದೆ. ಎಷ್ಟು ಅರ್ಜಿ ವಿಲೇವಾರಿ ಮಾಡಿದೆ ಅಂತ ಯಾರು ಕೇಳ್ತಾರೆ. ಅದೇ ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ಗೆ ನಮಸ್ಕಾರ. ನಾವು ಕಾಂಗ್ರೆಸ್ಗೆ ಓಟ್ ಹಾಕಿ ಹಾಕಿದ್ದೆವು. ನಾವು ಕಾಂಗ್ರೆಸ್ ನಾವು ಓಟ್ ಓಡಿಸೋದು. ಅವ್ರು ಮಾಡ್ತಾ ಇದ್ದ ಕೆಲಸ ನೋಡಿ, ಫಸ್ಟ್ ಟೈಮ್ ಬಿ ಜೆ ಪಿ ಅವ್ರು ಮಾಡಿದೋ. ಯಡಿಯೂರಪ್ಪ ಏನು ಮಾಡಿದೋ ಲಾಕ್ಡೌನಲ್ಲಿ, ಎಷ್ಟು 135,000 ಕೋಟಿ ಬಂದಿತ್ತು. ಎಲ್ಲ ಡೈವರ್ಗೆ 5,000 ಕೊಡ್ತಾರೆ ಅಂತ, ಒಂದು ಡೈವರ್ಗೆ ಕೊಟ್ಟಿಲ್ಲ ಬೆಂಗಳೂರಿಗೆ. ಹೋಯ್ತು ಆ ಥರ ಹೋಗ್ಬಿಡ್ದು ಕೆಲಸ ಮಾಡಬೇಡಿ, ದಯವಿಟ್ಟು ಸರಿಯಾಗಿ ಕೆಲಸ ಮಾಡಿ. ಈ ಥರ ಹಾಂ, ಅದಕ್ಕೆ ಬಿ ಜೆ ಪಿ ಮಾಡಿದ ಕೆಲಸಕ್ಕೆ ಬಿ ಜೆ ಪಿ ಹೋಗ್ಬಿಟ್ಟಿದ್ದು. ನೀವು ಈ ಥರ ಕೆಲಸ ಮಾಡಬೇಡಿ, ಮಾರೋದ ಕೆಲಸ ಸರಿಯಾಗಿ ಮಾಡಿ. ನಾವೆಲ್ಲ ಓಟ್ ಹಾಕಿದ್ದು ಅತ್ತ ಮರ್ಕೊಳ್ಳಿ, ತಿರ್ಗಾ ನೀವು ಬರ್ಬೇಕಂತ ಹೆಂಗೆ ಮಾಡ್ಬೇಕು ಕೆಲಸ ಹಂಗೆ ಮಾಡಿ. ಆ ಥರ ಮಾರಬೇಡಿ. 5000 ಬೇರೆ ಮೊಬೈಲ್ನಲ್ಲಿ ಸಕ್ಸಸ್ಫುಲ್ ಅಂತ ಮೆಸೇಜ್ ಬಂತ, ದುಡ್ಡು ಬಂದಿಲ್ಲ. ಆ ಥರ ಮಾಡಿದ ಬಿ ಜೆ ಪಿ ಸರ್ಕಾರ. ಇದಕ್ಕೆ ಬಿ ಜೆ ಪಿ ಹೋಗ್ಬಿಟ್ಟಿದ್ದ. ನೀವು ಆ ಥರ ಕೆಲಸ ಮಾರಬೇಡಿ, ನೀವು ಹೋಗ್ಬಿಡ್ತೀರಾ. ಒಳ್ಳೆ ಕೆಲಸ ಮಾಡಿ, ಬಡವ್ರಿಗೆ ತುಂಬ ಕಷ್ಟ ಕೊಟ್ಟಿದ. ಇದಕ್ಕೆ ಏನು ಫೀರಿ ಕೊಟ್ಟಿದ್ದ? 10 ರೂಪಾಯಿ 20 ರೂಪಾಯಿ ಜನ ಕೈನಲ್ಲಿ ಇರಲ್ಲ ಬಸ್ಗೆ ಹೋಗೋಕ್ಕೆ, ಅದು ಹೆಲ್ಪ್ನಾ? ಹೆಲ್ಪ್ ಮಾಡೋದು ಕೆಲಸ ಮಾಡಿ, ಯಾವುದೋ ಹೆಲ್ಪ್ ಮಾಡಬೇಕೋ ಅದು ಮಾಡಿ. ಯಾರು ಏನು ಬೇರೆ ಏನು ಮಾತಾಡಬೇಕು? ಅವ್ರಿಗೆ ಬುದ್ಧಿ ಐತೆ, ಅವ್ರಿಗೆ ಬುದ್ಧಿ ಐತೆ. ಏನು ಹೆಲ್ಪ್ ಮಾಡಬೇಕು ಅಂತ ಏನು 10 ರೂಪಾಯಿ 20 ರೂಪಾಯಿ ಬಸ್ ಫ್ರೀ ಮಾಡಿ ಎಲ್ಲ ಜನಗಳಿಗೆ ಎಲ್ಲ ಹಾಲ್ ಮಾಡೋದು ಅದೇನಿಲ್ಲ. ಮಾಡೋದು ಕೆಲಸ ಮಾಡಿ, ಹಾಂ, ಬಡವ್ರಿಗೆ ಕಷ್ಟ ಕೊಡ್ಬೇಡಿ. ಇದು ಬಡವ್ರಿಗೆ ಕಷ್ಟ, ನಮ್ಮ ಥರ ಜನಕ್ಕೆ ಕಷ್ಟ, ಅದು ಮಾರಬೇಡಿ. ಅವ್ರಿಗೆ ಗೊತ್ತಾ, ಎಲ್ಲರ ಗೊತ್ತಾ, ಎಲ್ಲ ಪೊಲಿಟಿಕ್ಸ್ನಲ್ಲಿ ಇರೋದು ಜನ ಎಲ್ಲ ಕಿಲಾಡಿನೇ, ದೊಡ್ಡ ಕಲ್ಲರನೇ. ಅದು ಬಿ ಜೆ ಪಿ ಕಲ್ಲ ಕೆಲಸ ಮಾಡಿದ್ದು ಹೋಗ್ಬಿಟ್ಟಿದ್ದು. ಜನಗಳೇ ಎಲ್ಲ ಗೊತ್ತಾ ಯಾವಾಗ ಏನು ಮಾಡ್ಬೇಕಂತ, ಪಬ್ಲಿಕ್ಗೆ ಗೊತ್ತಾ. ಮಾರಬಾರ್ದು ಈ ಥರ, ಸರಿಯಾಗಿ ಕೆಲಸ ಮಾಡಿ, ಯಾವುದು ಮಾಡಬೇಕೋ ಅದು ಮಾಡಿ. ಇದು ಏನು 10 ರೂಪಾಯಿ 20 ರೂಪಾಯಿ ಬಸ್ಗೆ ಯಾರು, ಅದು ಕಾಲಿಲ್ಲ, ಅವನು ಕುಟ್ಟಿ ಹೋಗ್ತಾರೆ. ಅದು ಹೆಲ್ಪ್ ಮಾಡಿ, ಇದು ಹೆಲ್ಪ್ನಾ? ಹಾಂ, ನಮ್ಮದೇ ನೋಡಿ ಗಾಡಿ ಎಲ್ಲ ಮನೆ ಹಾಲು ಮಾಡಿಬಿಡಿದ್ರು. ಅವ್ನು ಗಾಡಿ ಹಾಕೊಂಡು ಕೊಡಿ. ಆಟೋ ಡ್ರೈವರ್ ಎಷ್ಟು ಲಕ್ಷ ಆಟೋ ಡ್ರೈವರ್ ಐತೆ, 5000 ಕೊಡೋದು ಅಂತ ಹೇಳಿದ್ದು ಆವಾಗ ಲಾಕ್ಡೌನಲ್ಲಿ. 1 ರೂಪಾಯಿ ಕೊಟ್ಟಿಲ್ಲ. ಹಾಂ, ಈ ಥರ ಸರ್ಕಾರನ ಸರ್ಕಾರ ನೋಡೋದು, ಜನಗಳು ಎಲ್ಲ ನೋಡ್ತಾರೆ ಸರ್ಕಾರ ಹೆಂಗೈತೆ ಅಂತ, ಆಮೇಲೆ ಎಲ್ಲ ಪಲ್ಟಿ ಮಾಡ್ತಾರೆ. ಈ ಥರ ಆಗೋಯ್ತೆ. ಬೇರೆ ಏನು ಮಾಡ್ಬೋದು? ಅವ್ರ ಕೆಲಸ ಸರಿಯಾಗಿ ಮಾಡಬೇಕು, ಕೆಲಸ ಸರಿಯಾಗಿ ಮಾಡಬೇಕು. ಸರ್ಕಾರ ಯೋಜನೆ ಏನು ಅವ್ರಿಗೆ ಗೊತ್ತಾ, ಹೆಂಗೆ ಹೆಂಗೆ ಮಾಡ್ಬೇಕಂತ ಅವನಿಗೇನೆ ಗೊತ್ತಾ? ಅವ್ರು ಮಾಡಿ ಸರಿಯಾಗಿ ಮಾಡಿಲ್ಲ. ಇದು ತೋರಿಸಿ ಒಳ್ಳೆ ಕೋಟಿ ಕೋಟಿ ಎಲ್ಲ ತಿನ್ಬಿಡಿ. ಅದು 5000 ಯಾರು ಮನೆಯಿಂದ ಕೊಡ್ತಾರೆ ಇಲ್ವಲ್ಲ. ಸರ್ಕಾರ ನಮ್ಮ ಟ್ಯಾಕ್ಸ್ ತಗೊಂಡು ಯೋಜನೆಗಳು ತರ್ತಾರೆ, ಎಲ್ಲ ಫ್ರೀ ಕೊಟ್ಟರು ನಮಗೆ. ರೈತರಿಗೆ ಏನು ಫ್ರೀ ಕೊಟ್ಟಾರ? ಏನು ಕೊಟ್ಟಿಲ್ಲ. ಆಮೇಲೆ ಈಗ ಎಲ್ಲರಿಗೂ ಫ್ರೀ ಕೊಟ್ರ, ಫ್ರೀ ಕೊಟ್ರ ಉಂಡು ಉಂಡು ಆರಾಮ ಕುತ್ಕೊಂತಾರೆ. ಅದ್ರ ಬದಲು ಒಂದು ಫ್ರೀ ಒಂದಿನ ಕೆಲಸ ಮಾಡಕ್ಕೆ ಹೇಳ್ರಿ, ಹೊಲದಾಗ ಮನೆಯಾಗ ಎಲ್ಲರ ಇದು ಸಿಟಿ ಎಲ್ಲ ಕ್ಲೀನ್ ಮಾಡೋದು ಇದೆಲ್ಲ ಫ್ರೀ ಒಂದಿನ ಮಾಡೋಕ್ಕಾಗಲ್ಲ. ಎಲ್ಲ ಫ್ರೀ ತಗೊಂಡ್ರೆ ಎಲ್ಲರೂ ರಾಜಕಾರಣ ಸಮೇತ ಫ್ರೀ ಮಾಡಬೇಕು ಒಂದಿನ. ಅದಕ್ಕಾಗಿ ಶ್ರಮದಾನ ಅಂತ ಇರ್ತೈತೆ, ಒಂದಿನ ಹಂಗೆ ಮಾಡೋಣ, 2 ದಿನ 3 ದಿನ ಇಡಲಿ. ಆ ಥರ ಇದ್ದರೆ ಇನ್ನೂ ಚೆನ್ನಾಗಿ. ಈ ಯೋಜನೆಗಳು ಬೇಕು, ಇದ್ರ ಜೊತೆಗೆ ಕೆಲಸನೂ ಮಾಡಬೇಕು ಅವರು. ಕೆಲಸ ಹೆಂಗಂದ್ರೆ ಫ್ರೀಯಾಗಿ ಮಾಡಲಿ, ಒಂದಿನ ವಾರದಲ್ಲಿ ಒಂದಿನ ಫ್ರೀ. ನಾವು ರೈತರು ಅಲ್ಲಿ ಕೂಲಿಯಾಳು ಇಲ್ಲದೆ ಸಾಯ್ತೇವೆ. ಇವರು ಅಡಿಗೆ ಅಕ್ಕಿ 10 ಕೆಜಿ ಕೊಟ್ಟರೆ ವಾರಗೆ ಒಂದು ತಿಂಗಳಿಗೆ ಆಗೋಷ್ಟು ಅಕ್ಕಿ ಹತ್ರ, ಆಮೇಲೆ ಬಿಸಿ ಊಟಕ್ಕಂತ ಇದನ್ನು ಕೊಡ್ತಾರೆ, ಆಮೇಲೆ ಮಧ್ಯಾಹ್ನ ಮೇಡಮ್ ಮೀಲ್ಸ್ ಅಂತ ಹುಡುಗರಿಗೆ ಕೊಡ್ತಾರೆ, ಎಲ್ಲದೂ ಕೊಡ್ತಾ ಇದಾರೆ. ಅದರಂತೆ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಬೇಕಲ್ಲ, ಲೇಬರೇ ಇಲ್ಲ. ರೈತರಿಗೋಸ್ಕರ
ರೈತರಿಗೋಸ್ಕರ ನೋಡ್ರಿ, ಏನಾರ ಸಬ್ಸಿಡಿಗಳು ಇವೆಲ್ಲ ಕೊಡ್ಬೇಕು, ಕರೆಂಟ್ ಕೊಡ್ಬೇಕು 24 ತಾಸು. ರಾತ್ರಿ ಯಾವಾಗ ಕೊಡ್ತಾನೆ, ಹೋಗಿ ನಾವು ಹಾವು ಕಡ್ಸ್ಯಂದು ಉಳ ಕಡ್ಸ್ಯಂದು ಕಲ್ಲು ತುಳಿಯ ಮುಳ್ಳು ತುಳಿಯೋದು ಎಲ್ಲ ಮಾಡ್ತವೆ, ಭಾರಿ ಕಷ್ಟ ಐತೆ ರೈತರಿಗೆ. ಆಮೇಲೆ ಮಳೆ ನಂಬಿ ವ್ಯವಸಾಯ ಮಾಡ್ತವೆ, ಮಳೆ ಒಂದ್ಸಲ ಬರ್ತೈತಿ ಬಿತ್ತಕ್ಕೆ, ಆಮೇಲೆ ಬರೋದಲ್ಲ. ನಾವು ಬೀಜ ಗೊಬ್ಬರ ಎಲ್ಲ ಲಾಸ್ ಹಾಕೋದು. ಇವ್ರದ್ದು ಏನಿಲ್ಲ ಪರ್ಮನೆಂಟ್, ಒಬ್ಬರು ನೌಕರದಾರ ಅದಾನೆ ಅಂದ್ರೆ ಅವನಿಗೆ ತಿಂಗಳ ಕರೆಕ್ಟಾಗಿ ಸಂಬಳ ಬರೋದು. ಅವ್ನು ಎಷ್ಟು ಕೆಲಸ ಮಾಡಿದೆ, ಯಾರು ಮಾಡಿದ್ರೆ ಅವ್ನ ಲೆಕ್ಕನ ಇಟ್ಟೆ, ಎಷ್ಟು ಅರ್ಜಿ ವಿಲಾವರಿ ಮಾಡಿದೆ ಅಂತ ಯಾರು ಕೇಳೋದು. ಅವ್ನು ಸುಮ್ಮನೆ ಅತ್ಲ ಇಲ್ಲ ಹೋದ ಒಡ್ಲ ಟೀ ಕುಡಿಯೋದು ಕುಂತ್ಕಂದು ಕಾಲ ಕಳೆದು ಅಟೆಂಡೆನ್ಸ್ ಹಾಕಿ ಹೊಂಟ್ಬಿಡೋದು. ಏ ಸಾಲ ಹೆಚ್ಚಲ್ಲ, ಏನು ದಿವಾಳಿಯಾಗಿ ದೇಶನ ಮಾರಿ ಬ್ರಿಟಿಷ್ನವ್ರು ಬಂದು ಮತ್ತೆ ಆಳ್ಬೇಕು 200 ವರ್ಷ, ಅವಾಗ ಇವ್ರಿಗೆ ಗೊತ್ತಾಗತ್ತೆ. ಹಾಂ, ಹಂಗಾಯ್ತು. ಬೇರೆ ಏನಲ್ಲ, ಇದು ಹೆಂಗೆ ಯೂಸ್ ಮಾಡ್ತಾರೆ ಪೆಟ್ರೋಲ್, ನಮಗೆ ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದರು, ನಾವು ತಗೊಂಡೋಗಿ ಸಾಲಗಾರ ಆಗಿದ್ರು ರೈತರು. ಬಿತ್ತಿ 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 ಬೇಸಾಯ ಎಲ್ಲ ಬೆಳೆ ಲಾಸ್ ಆಗೋದು, ಮತ್ತೆ ಹಿಂಗಾರಿ ಬಿತ್ತೋದು ಮುಂಗಾರಿ ಬಿತ್ತೋದು ಮಾಡ್ಕೊಂತ ಡೀಸೆಲ್ಗೆ ನಮ್ಮ ದುಡ್ಡು ಆಗಿದೆ, ಸಾಲಗಾರ ಆಗಿದೆ. ಇವರು ಯೋಜನೆ ಮಾಡ್ಕೊಂತ ಹೊಂಟ್ರೆ ಇವರು ಸಾಲ ಮಾಡಿ ದೇಶ ಮಾರ್ತಾರೆ ಅಷ್ಟೇ. ಬಸವರಾಜಪ್ಪ ಮಂಡಳ.